ವಿಜ್ಞಾನ ಜಗತ್ತು. ಇವತ್ತು ನಾವು 8ನೇ ತರಗತಿಯ ಹೊಸ ಪಠ್ಯಕ್ರಮದಲ್ಲಿರುವಂಥ 13ನೇ ಪಾಠ ಆದಂಥ ಹದಿಹರೆಯಕ್ಕೆ ಪ್ರವೇಶ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ ಇದೆ, ದೇಹದಲ್ಲಿ ನಡೆಯುವ ಬದಲಾವಣೆಗಳಿಗೆ ಕಾರಣವಾಗುವ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲಿಕ್ಕೆ ಬಳಸುವ ಪದ ಯಾವುದು ಅಂತ. ಸೊ ದೇಹದಲ್ಲಿ ನಡೆಯುವಂಥ ಬದಲಾವಣೆಗಳಿಗೆ ಕಾರಣವಾಗುವಂಥ ಅಂತಃಸ್ರಾವ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲಿಕ್ಕೆ ಹಾರ್ಮೋನು ಅನ್ನುವಂಥ ಪದವನ್ನು ಬಳಸ್ತಾರೆ. ಹದಿಹರೆಯವನ್ನು ವ್ಯಾಖ್ಯಾನಿಸಿ ಅಥವಾ ಎಂದರೇನು ಅಂತಂದರೆ, ತಾರುಣ್ಯಾವಸ್ಥೆಯ ಪ್ರಾರಂಭ ಮತ್ತು ಪ್ರೌಢಾವಸ್ಥೆಯ ನಡುವಿನ ಅವಧಿಯನ್ನು ಹದಿಹರೆಯ ಅಂತ ಕರೀತಾರೆ. ಈ ಅವಧಿಯಲ್ಲಿ ಸಂತಾನೋತ್ಪತ್ತಿಯ ಪರಿಪಕ್ವತೆಯ ಜೊತೆಗೆ ದೇಹದಲ್ಲಿ ಹಲವಾರು ಬದಲಾವಣೆಗಳಿಗೆ ಒಳಪಡುತ್ತದೆ. ಇದು 11ರ ವಯೋಮಾನದಿಂದ ಪ್ರಾರಂಭಿಸಿ 18-19ರ ವಯೋಮಾನಕ್ಕೆ ಅಂತ್ಯಗೊಳ್ಳುತ್ತದೆ. ಹದಿಹರೆಯದ ಅವಧಿಯಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಅವಧಿ ಬದಲಾಗ್ತದೆ ಅಂತ ಹೇಳ್ಬೋದು. ನಮ್ಮ 3ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ, ಋತುಸ್ರಾವ ಎಂದರೇನು ವಿವರಿಸಿ ಅಂತ. ಸ್ತ್ರೀಯರಲ್ಲಿ ಪ್ರೌಢಾವಸ್ಥೆಯ ಆರಂಭದೊಡನೆ ಅಂಡಾಣುಗಳು ಪಕ್ವಗಳಲ್ಲಿ ಪ್ರಾರಂಭಿಸುತ್ತವೆ. ಎರಡು ಅಂಡಾಶಯಗಳಲ್ಲಿ ಪರ್ಯಾಯವಾಗಿ 1-28 ದಿನಗಳಲ್ಲಿ 1 ಅಂಡಾಣು ಪಕ್ವಗೊಂಡು ಬಿಡುಗಡೆಯಾಗುತ್ತದೆ. ಈ ಅವಧಿಯಲ್ಲಿ ಗರ್ಭಾಶಯದ ಭಿತ್ತಿಯ ಅಂಡಾಣುಗಳನ್ನು ಸ್ವೀಕರಿಸಲು ಸಾಧ್ಯವಾಗುವಂತೆ ಮಂದವಾಗುತ್ತದೆ ಮತ್ತು ಒಂದು ವೇಳೆ ಅದು ನಿಶೇಚನಗೊಂಡಿದ್ದರೆ ಅಭಿವರ್ಧನೆ ಪ್ರಾರಂಭವಾಗುತ್ತದೆ. ಇದು ಗರ್ಭಾಶಯಕ್ಕೆ ಕಾರಣವಾಗುತ್ತದೆ. ನಿಶೇಚನ ಸಂಭವಿಸದಿದ್ದರೆ ಬಿಡುಗಡೆಯಾದ ಅಂಡಾಣು ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ಭಿತ್ತಿಯ ರಕ್ತನಾಳಗಳ ಜೊತೆಗೆ ಕಳಚಿ ಬೀಳುತ್ತದೆ. ಇದು ಸ್ತ್ರೀಯರಲ್ಲಿ ಋತುಸ್ರಾವ ಎಂದು ಕರೆಯಲ್ಪಡುತ್ತದೆ. ನಮ್ಮ 4ನೇ ಪ್ರಶ್ನೆ, ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಅಂತ. ಪ್ರೌಢಾವಸ್ಥೆಯಲ್ಲಿ ನಡೆಯುವಂಥ ದೈಹಿಕ ಬೆಳವಣಿಗೆಗೆ ಅಥವಾ ಬದಲಾವಣೆಗಳಿಗೆ ಕೆಳಗಂಡಿದ್ದೇವೆ ಅಂತ. ಏನು, ಎತ್ತರ ಮತ್ತು ತೂಕದಲ್ಲಿ ದಿಢೀರ್ ಹೆಚ್ಚಳವಾಗುವುದು, ಹುಡುಗರಲ್ಲಿ ಭುಜಗಳು ವಿಫಲವಾಗುವುದು, ಎದೆ ಅಗಲವಾಗುವುದು, ಹುಡುಗಿಯರಲ್ಲಿ ಸೊಂಟದ ಕೆಳಭಾಗ ಅಗಲವಾಗುವುದು, ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಬೆಳೆಯಲು ಪ್ರಾರಂಭಿಸುತ್ತದೆ, ಹುಡುಗರಲ್ಲಿ ಧ್ವನಿಪೆಟ್ಟಿಗೆಯು ದೊಡ್ಡದಾಗಿ ಬೆಳೆಯುತ್ತದೆ. 4ನೇದು, ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾದರೆ ಹುಡುಗರಲ್ಲಿ ಮುಖದ ಮೇಲ್ಭಾಗದಲ್ಲಿ ಬರುವಂಥ ಕೂದಲುಗಳು ಅಂದರೆ ಮೀಸೆ ಗಡ್ಡಗಳ ಬೆಳವಣಿಗೆ ಪ್ರಾರಂಭವಾಗುತ್ತದೆ. ಸಣ್ಣ ಗುಳ್ಳೆ ಅಥವಾ ಮೊಡವೆಗಳು ಉಂಟಾಗುತ್ತವೆ. ಕುಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗ ಅಥವಾ ಜನನಾಂಗ ಪ್ರದೇಶದಲ್ಲಿ ಕೂದಲುಗಳು ಬೆಳೆಯುತ್ತವೆ. ಹುಡುಗರಲ್ಲಿ ವೃಷಣ ಅಥವಾ ಸ್ನೀಸ್ನಗಳಂತಹ ಲೈಂಗಿಕ ಅಂಗಾಂಗಗಳು ಪೂರ್ಣವಾಗಿ ವಿಕಾಸ ಹೊಂದುತ್ತವೆ. ವೃಷಣ ವೀರ್ಯಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ಅಂತ. ಹುಡುಗಿಯರಲ್ಲಿ ಅಂಡಾಶಯಗಳು ಹಿಗ್ಗುತ್ತವೆ ಮತ್ತು ಅಂಡಗಳು ಪಕ್ವಗಳಲ್ಲೂ ಪ್ರಾರಂಭಿಸುತ್ತವೆ. ಅಂಡಾಶಯಗಳು ಪಕ್ವಗೊಂಡು ಅಂಡಗಳನ್ನು ಬಿಡುಗಡೆಗೊಳಿಸಲು ಪ್ರಾರಂಭಿಸುತ್ತದೆ. ನಮ್ಮ 5ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ, ಅಂತಃಸ್ರಾವ ಗ್ರಂಥಿಗಳು ಮತ್ತು ಹಾರ್ಮೋನುಗಳ ಹೆಸರನ್ನು ತೋರಿಸುವ 2 ಕಂಬ ಸಾಲುಗಳನ್ನು ಹೊಂದಿರುವಂಥ ಕೋಷ್ಟಕವನ್ನು ತಯಾರಿಸಿ ಅಂತ. ಸೊ ನಮ್ಮ ಕೋಷ್ಟಕ ಕಾಣ್ತಾ ಇದೆ, ಅಂತಃಸ್ರಾವ ಗ್ರಂಥಿಗಳು ಮತ್ತು ಅವುಗಳಿಂದ ಬರುವಂಥ ಹಾರ್ಮೋನುಗಳು ಏನೇನು, ಟೆಸ್ಟಿಸ್ದಿಂದ ಟೆಸ್ಟೆಸ್ಟ್ರಾನ್ ಅಥವಾ ಕನ್ನಡದಲ್ಲಿ ಅದನ್ನು ವೃಷಣ ಅಂತ ಹೇಳ್ತೀವಿ, ಅಂಡಾಶಯದಿಂದ ಈಸ್ಟ್ರೋಜನ್, ಥೈರಾಯ್ಡ್ದಿಂದ ಥೈರಾಕ್ಸಿನ್, ಅಡ್ರಿನಲ್ದಿಂದ ಅಡ್ರಿನಾಲಿನ್, ಮೆದೋಜೀರಕದಿಂದ ಇನ್ಸುಲಿನ್, ಪಿಟ್ಯುಟರಿಯಿಂದ ಬೆಳವಣಿಗೆ ಹಾರ್ಮೋನ್ ಇಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ. ನಮ್ಮ 6ನೇ ಪ್ರಶ್ನೆ, ಲೈಂಗಿಕ ಹಾರ್ಮೋನ್ಗಳು ಎಂದರೇನು, ಅದನ್ನು ಹಾಗೆ ಏಕೆ ಹೆಸರಿಸಲಾಗಿದೆ, ಅವುಗಳ ಕಾರ್ಯ ಏನು ಅಂತ. ಲೈಂಗಿಕ ಅಂಗಗಳಿಂದ ಬಿಡುಗಡೆಯಾಗುವಂಥ ರಾಸಾಯನಿಕ ಪದಾರ್ಥಗಳಿಗೆ ಲೈಂಗಿಕ ಹಾರ್ಮೋನ್ಗಳು ಎನ್ನುತ್ತಾರೆ. ಉದಾಹರಣೆಗೆ ಪುರುಷ ಹಾರ್ಮೋನ್ ಅಥವಾ ಟೆಸ್ಟೆಸ್ಟಿರಾನ್ ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭದಲ್ಲಿ ವೃಷಣದಿಂದ ಬಿಡುಗಡೆಯಾಗ್ತದೆ ಮತ್ತು ಅಂಡಾಶಯಗಳು ಸ್ತ್ರೀ ಹಾರ್ಮೋನ್ ಅಥವಾ ಈಸ್ಟ್ರೋಜನ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಇದು ಜೀವಿಗಳಲ್ಲಿ ಲೈಂಗಿಕ ಲಕ್ಷಣಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇವುಗಳನ್ನು ಲೈಂಗಿಕ ಹಾರ್ಮೋನ್ಗಳು ಅಂತ ಕರೀತಾರೆ. ಇವುಗಳ ಕಾರ್ಯ, ಟೆಸ್ಟೆಸ್ಟಿರಾನ್ ಇದು ಹುಡುಗರಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳಾದಂಥ ವೀರ್ಯಗಳ ಉತ್ಪತ್ತಿ, ಗಡ್ಡಮೀಸೆಗಳ ಬೆಳವಣಿಗೆ, ದ್ವಡಿ ಒರಟಾಗುವುದು ಮುಂತಾದ ಲಕ್ಷಣಗಳಲ್ಲಿ ಬದಲಾವಣೆಗಳನ್ನು ಉಂಟು ಮಾಡ್ತದೆ. ಈಸ್ಟ್ರೋಜನ್ ಇದು ಹುಡುಗಿಯರಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳಾದಂಥ ಸ್ತನಗಳ ಬೆಳವಣಿಗೆ, ಅಂಡಾಣುಗಳ ಉತ್ಪತ್ತಿ ಮಾಡುವಂಥ ಕೆಲಸ ಇದು ಮಾಡುತ್ತದೆ ಅಂತ. ಇನ್ನು ನಮ್ಮ 7ನೇ ಪ್ರಶ್ನೆ, ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ ಅಂತ ಹೇಳ್ತಿದ್ದಾರೆ. ನಾವು ತಿನ್ನುವ ಆಹಾರದ ಬಗ್ಗೆ ಹದಿಹರೆಯದವರು ಜಾಗರೂಕರಾಗಿರಬೇಕು, ಏಕೆಂದರೆ ಆಪ್ಷನ್ಸ್ ಇದ್ದಾವೆ, ಸರಿಯಾದ ಆಹಾರದ
ಆಹಾರ ಮೆದುಳಿನ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ. ಆಹಾರದಲ್ಲಿ ನಡೆಯುತ್ತಿರುವಂಥ ಕ್ಷಿಪ್ರ ಬೆಳವಣಿಗೆ, ಸರಿಯಾದ ದೇಹದಲ್ಲಿ ನಡೆಯುತ್ತಿರುವಂಥ ಕ್ಷಿಪ್ರ ಬೆಳವಣಿಗೆ, ಸರಿಯಾದ ಆಹಾರ ಬೇಕಾಗ್ತದೆ. ಹದಿಹರೆಯದವರು ಎಲ್ಲ ಸಮಯದಲ್ಲೂ ಹಸಿದುಕೊಂಡಿರುವುದಾಗಿ ಭಾವಿಸ್ತಾರೆ. ಹದಿಹರೆಯದವರಲ್ಲಿ ರುಚಿಮೊಗ್ಗುಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಿರುತ್ತವೆ ಅಂತ. ಆನ್ಸರ್, ಅವರಲ್ಲಿ ನಡೆಯುವಂಥ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗ್ತದೆ. ಆಪ್ಷನ್ ಟೂ. ಬಿ ಕ್ವಶನ್, ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ವಯಸ್ಸು ಆರಂಭವಾಗುವುದು ಯಾವಾಗ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಇದ್ದಾವೆ, ಋತುಚಕ್ರ ಪ್ರಾರಂಭವಾದಾಗ, ಸ್ತನಗಳ ಬೆಳವಣಿಗೆ ಪ್ರಾರಂಭವಾದಾಗ, ದೇಹದ ತೂಕ ಹೆಚ್ಚಾದಾಗ, ದೇಹದ ಎತ್ತರ ಹೆಚ್ಚಾದಾಗ ಅಂತ. ಆನ್ಸರ್, ಋತುಚಕ್ರ ಪ್ರಾರಂಭವಾದಾಗ ಅಂತ. ಇನ್ನು ನಮ್ಮ ಮೂರನೇ ಪ್ರಶ್ನೆ ಇದೆ, ಇದರಲ್ಲಿ ಹದಿಹರೆಯದವರ ಸರಿಯಾದ ಆಹಾರವು ಇವುಗಳನ್ನು ಒಳಗೊಂಡಿರುತ್ತದೆ. ಆಪ್ಷನ್ಸ್ ಇದ್ದಾವೆ, ಚಿಪ್ಸ್, ನೂಡಲ್, ಕೋಕ್. ಎರಡನೇ ಆಪ್ಷನ್ ಇದೆ, ಚಪಾತಿ, ಬೇಳೆ, ತರಕಾರಿ. ಮೂರನೇ ಆಪ್ಷನ್ ಇದೆ, ಅಕ್ಕಿ, ನೂಡಲ್ಸ್, ಬರ್ಗರ್. ನಾಲ್ಕನೇ ಆಪ್ಷನ್ ಇದೆ, ತರಕಾರಿ, ಕಟ್ಲೆಟ್ ಮತ್ತು ನಿಂಬೆಯ ಪಾನೀಯಗಳು ಅಂತ. ಆನ್ಸರ್, ಚಪಾತಿ, ಬೇಳೆ ಮತ್ತು ತರಕಾರಿಗಳು ಅಂತ. ಎಂಟನೇ ಪ್ರಶ್ನೆ ಇದೆ, ಈ ಕೆಳಗಿನವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಟಿಪ್ಪಣಿ ಎದ್ರ ಮೇಲೆ ಬರೀಬೇಕು ಅಂದರೆ, ಆ್ಯಡಮ್ಸ್ ಆ್ಯಪಲ್, ದ್ವಿತೀಯಕ ಲೈಂಗಿಕ ಲಕ್ಷಣಗಳು, ಹುಟ್ಟುವ ಮಗುವಿನ ಲಿಂಗ ನಿರ್ಧಾರ ಅಂತಿದೆ. ಸೊ ಆ್ಯಡಮ್ಸ್ ಆ್ಯಪಲ್ ಅಂದರೆ ಏನು? ಸೊ ಪ್ರೌಢಾವಸ್ಥೆಯಲ್ಲಿ ಹುಡುಗರ ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಬೆಳೆಯಲು ಪ್ರಾರಂಭಿಸುತ್ತದೆ. ಹುಡುಗರಲ್ಲಿ ಧ್ವನಿಪೆಟ್ಟಿಗೆಯು ದೊಡ್ಡದಾಗಿ ಬೆಳೆಯುತ್ತದೆ. ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿಪೆಟ್ಟಿಗೆಯನ್ನು ಆ್ಯಡಮ್ಸ್ ಆ್ಯಪಲ್ ಅಂತ ಕರೀತಾರೆ. ಗಂಟಲಿನ ಮುಂಭಾಗದಲ್ಲಿ ಮುಂಚಾಚಿದ ಭಾಗವನ್ನು ನಾವು ಕಾಣಬಹುದು. ಹುಡುಗಿಯರಲ್ಲಿ ಚಿಕ್ಕ ಗಾತ್ರದ ಕಾರಣದಿಂದ ಲ್ಯಾರಿಂಗ್ಸ್ ಹೊರಗಿನಿಂದ ಗೋಚರಿಸುವುದು ತುಂಬ ಕಷ್ಟ. ಸಾಮಾನ್ಯವಾಗಿ ಹುಡುಗಿಯರು ಹೆಚ್ಚಿನ ಸ್ಥಾಯಿ ಧ್ವನಿಯನ್ನು ಹೊಂದಿರುತ್ತಾರೆ. ಹುಡುಗರಿಗೆ ಆಳವಾದ ಧ್ವನಿ ಇರ್ತದೆ. ಹದಿಹರೆಯದ ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿಪೆಟ್ಟಿಗೆಯು ಸ್ನಾಯುಗಳ ನಿಯಂತ್ರಣ ತಪ್ಪುವುದರಿಂದ ಧ್ವನಿ ಹೊರಟಾಗ್ತದೆ. ಬಿ ಇದೆ, ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಯಾವುವು ಅಂದರೆ, ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಗಂಡು ಹೆಣ್ಣಿನ ದೇಹಗಳ ಸ್ವಭಾವದಲ್ಲಿ ವ್ಯತ್ಯಾಸಗಳನ್ನು ಉಂಟು ಮಾಡ್ತವೆ. ಅದರಲ್ಲಿ ಹುಡುಗರಲ್ಲಿ ದ್ವಿತೀಯಕ ಲಕ್ಷಣಗಳು ಯಾವ್ಯಾವ ಕಂಡು ಬರ್ತಾವೆ ಅಂದರೆ, ಹುಡುಗರಲ್ಲಿ ಭುಜಗಳು ವಿಶಾಲವಾಗ್ತವೆ, ಎದೆ ಅಗಲವಾಗ್ತದೆ, ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಬೆಳೆಯಲು ಪ್ರಾರಂಭವಾಗ್ತದೆ. ಹುಡುಗರಲ್ಲಿ ವೃಷಣ ಮತ್ತು ಸ್ನೇಹಗಳಂಥ ಲೈಂಗಿಕ ಅಂಗಗಳು ಪೂರ್ಣವಾಗಿ ವಿಕಾಸ ಹೊಂದುತ್ತವೆ. ವೃಷಣ ವೀರ್ಯಾಣುಗಳನ್ನು ಉತ್ಪಾದಿಸಲು ಸಹ ಆರಂಭ ಮಾಡ್ತದೆ. ಹುಡುಗಿಯರಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂದರೆ, ಸೊಂಟದ ಕೆಳಭಾಗದ ಪ್ರದೇಶ ಅಗಲವಾಗ್ತದೆ, ಸ್ತನಗಳ ಬೆಳವಣಿಗೆಯನ್ನು ಉಂಟು ಮಾಡ್ತದೆ. ಹುಡುಗಿಯರಲ್ಲಿ ಅಂಡಾಶಯಗಳು ಹಿಗ್ಗುತ್ತವೆ ಮತ್ತು ಅಂಡಕಗಳು ಪಕ್ವಗೊಳ್ಳಲು ಪ್ರಾರಂಭಿಸ್ತವೆ. ಅಂಡಾಶಯಗಳು ಪಕ್ವಗೊಂಡು ಅಂಡಗಳನ್ನು ಬಿಡುಗಡೆಗೊಳಿಸಲಿಕ್ಕೆ ಪ್ರಾರಂಭ ಮಾಡ್ತವೆ ಅಂತ. ಇನ್ನು ನಮ್ಮ ಮೂರನೇ ಪ್ರಶ್ನೆ ಇತ್ತು, ಹುಟ್ಟುವ ಮಗುವಿನ ಲಿಂಗ ನಿರ್ಧಾರ ಹೇಗಾಗ್ತದೆ ಅಂತ. ತಂದೆಯ ಲಿಂಗ ನಿರ್ಧಾರವು ಹುಟ್ಟಲಿರುವ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತದೆ. ಮಾನವರಲ್ಲಿ ಎಲ್ಲ ಜೀವಕೋಶಗಳು ತಮ್ಮ ಜೀವಕೋಶಗಳ ಕೇಂದ್ರದಲ್ಲಿ 23 ಜೊತೆ ವರ್ಣತಂತುಗಳನ್ನು ಹೊಂದಿರ್ತವೆ. ಇವುಗಳಲ್ಲಿ ಎರಡು ವರ್ಣತಂತುಗಳು ಲೈಂಗಿಕ ವರ್ಣತಂತುಗಳು ಅಂತ ಕರಿತೀವಿ, ಎಕ್ಸ್ ಮತ್ತು ವಾಯ್ ಎಂಬ ಹೆಸರಿನ ಲಿಂಗ ವರ್ಣತಂತುಗಳಾಗಿರ್ತವೆ. ಹೆಣ್ಣಿನಲ್ಲಿ ಎರಡು ಎಕ್ಸ್ ವರ್ಣತಂತುಗಳಿದ್ದರೆ ಗಂಡಿನಲ್ಲಿ ಎಕ್ಸ್ ಮತ್ತು ವಾಯ್ ಅನ್ನುವಂಥ ವರ್ಣತಂತುಗಳನ್ನು ಹೊಂದಿರ್ತಾರೆ. ವರ್ಣತಂತುಗಳ ಒಂದು ಗುಂಪು ಮಾತ್ರ ಇದು ಹೊಂದಿರ್ತದೆ. ನಿಶೇಚನಗೊಂಡಿರುವಂಥ ಅಂಡಕ ಯಾವಾಗಲೂ ಒಂದು ಎಕ್ಸ್ ವರ್ಣತಂತುವನ್ನು ಮಾತ್ರ ಹೊಂದಿರುತ್ತದೆ. ಆದರೆ ವೀರ್ಯಗಳಲ್ಲಿ ಎರಡು ವಿಧಗಳಿರ್ತವೆ. ಒಂದು ವಿಧ ಎಕ್ಸ್ ಹೊಂದಿದರೆ ಮತ್ತೊಂದು ವಿಧ ವಾಯ್ ವರ್ಣತಂತುವನ್ನು ಹೊಂದಿರುತ್ತದೆ. ಎಕ್ಸ್ ವರ್ಣತಂತುವನ್ನು ಹೊಂದಿರುವ ವೀರ್ಯಾಣು ಅಂಡವನ್ನು ನಿಶೇಚನಗೊಳಿಸಿದಾಗ ಯುಗ್ಮಜ ಎರಡು ಎಕ್ಸ್ ವರ್ಣತಂತುಗಳನ್ನು ಹೊಂದಿರುತ್ತದೆ. ಅದು ಹೆಣ್ಣು ಮಗುವಾಗಿ ಬೆಳೀತದೆ. ನಿಶೇಚನ ನಿರ್ಮಾಣವಾದಾಗ ಒಂದು ವಾಯು ವರ್ಣತಂತುವನ್ನು ಅದಕ್ಕೆ ನೀಡಿದರೆ ಯುಗ್ಮಜ ಗಂಡು ಮಗುವಾಗಿ ಬೆಳವಣಿಗೆ ಹೊಂದ್ತದೆ ಅಂತ. ಇನ್ನು ನಮ್ಮ ಒಂಬತ್ತನೇ ಪ್ರಶ್ನೆ ಇದೆ, ಕೆಳಗೆ ಕೊಟ್ಟಿರುವಂಥ ಪದಗಳ ಜಾಲ ಕೊಟ್ಟಿದ್ದಾರೆ. ಸುಳಿವುಗಳನ್ನು ಬಳಸಿ ಪದಗಳನ್ನು ಹುಡುಕಿ ಅವುಗಳ ಸುತ್ತ ಗೆರೆಯನ್ನು ಎಳೆಯಿರಿ ಅಂತ ಹೇಳ್ತಿದ್ದಾರೆ. ಪದಗಳನ್ನು ಅಡ್ಡಲಾಗಿ ಮೇಲಿಂದ ಕೆಳಗೆ ಕರ್ಣ ರೇಖೆಗೊಂಟನೂ ಸಹ ಹುಡುಕಿ ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ನಮಗೆ ಕೊಟ್ಟಿದ್ದಾರೆ ಇಲ್ಲೊಂದು, ಕೀಟ ಒಂದು ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆವರೆಗಿನ ಬದಲಾವಣೆಗಳನ್ನು ರೂಪ ಪರಿವರ್ತನೆ ಅಂತ ಕರಿತೀವಿ. ಅಡ್ರಿನಾಲಿನ್ ಹಾರ್ಮೋನ್ ಸ್ರವಿಸುವ ಗ್ರಂಥಿ ಅಡ್ರಿನಲ್ ಅಂತ. ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳು, ಹುಡುಗರಲ್ಲಿ ಮುಂಚಾಚಿದ ಧ್ವನಿಪೆಟ್ಟಿಗೆಗೆ ಆ್ಯಡಮ್ಸ್ ಆ್ಯಪಲ್ ಅಂತ ಕರೀತಾರೆ. ನಾಳಗಳಿಲ್ಲದ ಗ್ರಂಥಿಗಳನ್ನು ನಿರ್ನಾಳ ಗ್ರಂಥಿಗಳು ಅಂತ ಕರಿತೇವೆ. ಎದುಗಳಿಗೆ ಅಂಟಿಕೊಂಡಿರುವಂಥ ಅಂತಃಸ್ರಾವ ಗ್ರಂಥಿ ಅಂತ ಪಿಟ್ಯುಟರಿ ಗ್ರಂಥಿ. ಅಂತಃಸ್ರಾವ ಗ್ರಂಥಿಗಳ ಸ್ರವಿಸುವಿಕೆಗೆ ಹಾರ್ಮೋನು ಅಂತ ಕರೀತಾರೆ.
ಮೆದೋಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನು ಇನ್ಸುಲಿನ್ ಅಂತ ಹೇಳ್ತೀವಿ. ಸ್ತ್ರೀಯ ಹಾರ್ಮೋನ್ ಅಂದರೆ ಈಸ್ಟ್ರೋಜನ್, ಪುರುಷ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟೆರಾನ್. ಥೈರಾಕ್ಸಿನ್ ಸ್ರವಿಸೋದು ಥೈರಾಯ್ಡ್ ಗ್ರಂಥಿ. ಹದಿಹರೆಯ ಇದಕ್ಕಿರುವ ಇನ್ನೊಂದು ಪದ ಅಂದರೆ ತಾರುಣ್ಯ ಅಂತ ಹೇಳ್ತೀವಿ. ಹಾರ್ಮೋನ್ ರಕ್ತದ ಮೂಲಕ ಇಲ್ಲಿಗೆ ತಲುಪುತ್ತವೆ ಅಂದರೆ ಗುರಿ ಅಂಗವನ್ನು ತಲುಪುತ್ತವೆ ಅಂತ ಹೇಳ್ತೀವಿ. ಧ್ವನಿ ಪೆಟ್ಟಿಗೆಗೆ ಇನ್ನೊಂದು ಹೆಸರು ಲ್ಯಾರಿಂಗ್ಸ್. ಹದಿಹರೆಯದ ಸಮಯದಲ್ಲಿನ ಬದಲಾವಣೆಗಳನ್ನು ಸೂಚಿಸುವ ಪದ ಯಾವುದು ಅಂದರೆ ಪ್ರೌಢಾವಸ್ಥೆ ಅಂತ ಹೇಳ್ತೀವಿ. ಅದರ ಚಿತ್ರ ಸಹ ತಾವು ನೋಡ್ತಿದ್ದೀರಿ, ಸ್ವಲ್ಪ ಬ್ಲರ್ ಇದೆ. ನಮ್ಮ 10ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಕೆಳಗಿನ ಕೋಷ್ಟಕದಲ್ಲಿ ಹುಡುಗ ಹುಡುಗಿಯರ ವಯಸ್ಕರಾಗಿ ಬೆಳೆದಂತೆ ಅವರ ಎತ್ತರದಲ್ಲಾಗುವ ಸಾಧ್ಯತೆಗಳ ಮೇಲಿನ ದತ್ತಾಂಶಗಳನ್ನು ತೋರಿಸಲಾಗ್ತದೆ. ಇದನ್ನು ಒಂದು ಗ್ರಾಫ್ ಹಾಳೆಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗಾಗಿ ಮತ್ತು ವಯಸ್ಸನ್ನು ತೋರಿಸುವ ನಕ್ಷೆಯನ್ನು ರಚಿಸಿ ಈ ನಕ್ಷೆಯಿಂದ ಯಾವ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ತೀರಿ ಅಂತ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ನೋಡ್ತಿದ್ದೀವಿ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಅದರ ಗ್ರಾಫನ್ನು ರಚಿಸಿದರೆ ಈ ಥರ ನಮ್ಗೆ ಕಾಣಿಸ್ತದೆ. ನಕ್ಷೆಯಿಂದ ನಮಗೇನು ತಿಳಿದು ಬರಾಗ್ತದೆ ಅಂದರೆ ವಯಸ್ಸಿನೊಂದಿಗೆ ಹುಡುಗರು ಮತ್ತು ಹುಡುಗಿಯರ ಎತ್ತರಗಳು ಸಂಬಂಧವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಪ್ರೌಢಾವಸ್ಥೆಯಲ್ಲಿ ಹುಡುಗರು ಮತ್ತು ಹುಡುಗಿಯರುಗಳಲ್ಲಿ ದಿಢೀರ್ ಏರಿಕೆ ಉಂಟಾಗ್ತದೆ. ಮೇಲಿನ ನಕ್ಷೆ ಆಧಾರದ ಮೇಲೆ ಬರಿಬೇಕು ಹೇಳಬೇಕಂದ್ರೆ 4-8 ವಯೋಮಾನದಲ್ಲಿ ಹುಡುಗರಿಗೆ ಹೋಲಿಸಿದರೆ ಹುಡುಗಿಯರ ಎತ್ತರ ಕಡಿಮೆ ಇರ್ತದೆ. 12-20 ವಯೋಮಾನ ತಲುಪಿದ ಕೂಡಲೇ ಹುಡುಗಿಯರ ಎತ್ತರ ದಿಢೀರ್ ಹೆಚ್ಚಾಗಿ ಹುಡುಗರ ಎತ್ತರವನ್ನು ಮೀರ್ತದೆ. ಮುಂದುವರೆದು ಇಬ್ಬರ ಬೆಳವಣಿಗೆಯು ಸ್ಥಿರವಾಗ್ತದೆ. ಪ್ರೌಢಾವಸ್ಥೆಯಲ್ಲಿ ಬೆಳವಣಿಗೆ ಹಾರ್ಮೋನು ನಿಯಂತ್ರಣದಲ್ಲಿರ್ತತಿ ಅಂತನ್ನೋದನ್ನು ಇದರ ಮೂಲಕ ತಿಳ್ಕೊಬೋದು ಅಂತ ಹೇಳ್ತಾ ಈ ಪಾಠದ ಎಲ್ಲ ಪ್ರಶ್ನೆಗಳು ಇಲ್ಲಿಗೆ ಮುಗಿದು ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.